ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಬಿ ಎ ಫಿಫ್ತ್ ಸೆಮಿಸ್ಟರ್ ಫಸ್ಟ್ ಪೇಪರ್, ದಟ್ ಇಸ್ ಕಂಪಲ್ಸರಿ ಪೇಪರ್, ಭಾರತೀಯ ಸಮಾಜದ ಅಧ್ಯಯನ, ಸ್ಟಡಿ ಆಫ್ ಇಂಡಿಯನ್ ಸೊಸೈಟಿ ಬಗ್ಗೆ. ಇದು ಕಡ್ಡಾಯವಾಗಿ ಎಲ್ಲರೂ ಕಲಿಬೇಕಾಗಿರುವಂತಹ ಪತ್ರಿಕೆ. ಈಗಾಗಲೇ ಈ ಪತ್ರಿಕೆಯ ಸಿಲೆಬಸ್ಸನ್ನು ನೀವು ಬರ್ಕೊಂಡಿದ್ದೀರಾ. ಇವತ್ತು ನಾನು ನಿಮಗೆ ಫಸ್ಟ್ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಭಾರತೀಯ ಸಮಾಜದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕಿದೆ, ಹಾಗೂ ಭಾರತೀಯ ಸಮಾಜದ ಲಕ್ಷಣಗಳನ್ನು ಕಲೀಲಿಕ್ಕಿದೆ. ಭಾರತೀಯ ಸಮಾಜ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಮಾಜದ ಸಾಂಸ್ಕೃತಿಕ ಪರಂಪರೆ ಬಹಳ ಪ್ರಾಚೀನವಾದದ್ದು ಹಾಗೂ ತುಂಬ ಪ್ರಭಾವಿಯಾದದ್ದು. ನಮ್ಮ ದೇಶದ ಭವ್ಯ ಪರಂಪರೆಯನ್ನು ವಿವರಿಸ್ತಾ ರವೀಂದ್ರನಾಥ ಟ್ಯಾಗೋರ್ ಅವರು ಭಾರತವು ವಿಶ್ವದ ಎಲ್ಲ ದೇಶಗಳಿಗೆ ಗುರುವಿನ ಸ್ಥಾನದಲ್ಲಿದೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ದೇಶಗಳ ಸಂಸ್ಕೃತಿ ಪರಂಪರೆಯನ್ನು ಹೋಲಿಸಿದರೆ ನಮ್ಮ ದೇಶ ಗುರುವಿನ ಸ್ಥಾನದಲ್ಲಿದೆ. ಅನುಸರಿಸಲು ಯೋಗ್ಯವಾದಂತಹ ಒಂದು ಪರಂಪರೆ ಸಂಸ್ಕೃತಿ ನಮ್ಮ ದೇಶಕ್ಕಿದೆ ಅಂತಾನೆ ಹೇಳ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಪ್ರಾಚೀನ ಸಮೂಹಗಳ, ಪಂಥಗಳ, ಪಂಗಡಗಳ, ಮತ ಸಮೂಹಗಳ ಜೀವನ ಕ್ರಮಗಳು ಇರುವುದನ್ನು ನಾವು ಕಾಣ್ತೇವೆ. ವಿದೇಶಿ ಆಕ್ರಮಣಕಾರರ ದಾಳಿಗಳನ್ನು ಎದುರಿಸಿಯೂ ಸಹ ಭಾರತ 5000 ವರ್ಷಗಳ ಭವ್ಯ ಪರಂಪರೆಯನ್ನು ಇವತ್ತಿಗೂ ಕೂಡ ಉಳಿಸಿಕೊಂಡು ಬಂದಿದೆ. ಅಂದರೆ 5000 ವರ್ಷಗಳಿಂದಲೂ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಎಲ್ಲಿಯೂ ನಾಶವಾಗದೆ ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ. ಹಲವಾರು ದಾಳಿಗಳಾಗಿದೆ, ಪ್ರಾಚೀನ ಹಲವಾರು ಅರಸರು ದಾಳಿ ಮಾಡಿದ್ದಾರೆ, ಪಾಶ್ಚಿಮಾತ್ಯರು ದಾಳಿ ಮಾಡಿದ್ದಾರೆ, ಆದರೂ ಸಹ ಭಾರತ ಇವತ್ತಿಗೂ ತನ್ನ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ. ವ್ಯಾಪಕವಾದ ಮತ್ತು ವೈವಿಧ್ಯಮಯವಾದ ಪರಂಪರೆಯನ್ನು ಹೊಂದಿರುವ ನಮ್ಮ ದೇಶವನ್ನು ವೈವಿಧ್ಯತೆಯ ಪುಟ್ಟ ಪ್ರಪಂಚ ಅಂತಲೇ ಕರೀತಾರೆ, ಎಪಿಟೋಮ್ ಆಫ್ ದ ವರ್ಲ್ಡ್ ಅಂತಲೇ ಕರೀತಾರೆ. ಅಂದರೆ ಅಷ್ಟೊಂದು ವೈವಿಧ್ಯತೆಗಳು ನಮ್ಮ ದೇಶದಲ್ಲಿ ಕಂಡು ಬರ್ತದೆ ಅಂತೇಳಿ, ವೈವಿಧ್ಯತೆಯ ಒಂದು ಪುಟ್ಟ ಪ್ರಪಂಚವೇ, ಒಂದು ಇಡೀ ಜಗತ್ತೇ ನಮ್ಮ ದೇಶದಲ್ಲಿದೆ ಅಂತ, ಅಷ್ಟೊಂದು ವಿವಿಧತೆಗಳು ನಮ್ಮ ದೇಶದಲ್ಲಿ ಉಂಟು. ಭಾರತವನ್ನು ಹಲವಾರು ಹೆಸರುಗಳಿಂದ ಕರೀತಾರೆ. ಉದಾಹರಣೆಗೆ ಭರತವರ್ಷ, ಭರತಖಂಡ, ಜಂಬೂದ್ವೀಪ, ಆರ್ಯಾವರ್ತ, ಹಿಂದೂಸ್ತಾನ, ಇಂಡಿಯಾ ಮೊದಲಾದ ಹೆಸರುಗಳಿಂದ ಕರೀತಾರೆ ಅನ್ನೋದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಈ ಹೆಸರುಗಳು ಹೇಗೆ ಬಂದಿದೆ ಅಂತ ನೋಡೋದಾದರೆ, ಭರತ ಚಕ್ರವರ್ತಿ ನಮ್ಮ ದೇಶವನ್ನು ಆಳಿದ್ದರಿಂದ ಇದನ್ನು ಭರತವರ್ಷ, ಭರತಖಂಡ ಅಂತ ಕರೀತಾರೆ. ಹಾಗೆಯೇ ನಮ್ಮ ದೇಶದ ಮೂಲ ನಿವಾಸಿಗಳು ಆರ್ಯರಾಗಿದ್ದರಿಂದ ಈ ದೇಶವನ್ನು ಆರ್ಯರ ನಾಡು, ಆರ್ಯಾವರ್ತ ಅಂತ ಹೇಳಿ ಕೂಡ ಕರೀತಾರೆ. ಇನ್ನು ಪುರಾತನ ಗ್ರೀಕರು ನಮ್ಮ ದೇಶವನ್ನು ಸಿಂಧೂ ನದಿಯ ಹೆಸರಿನಿಂದಾಗಿ ಇಂಡೋಯ್ ಅಂತ ಹೇಳಿ ಕರೆದ್ರು. ಮುಂದೆ ಇದನ್ನೇ ಬ್ರಿಟಿಷರು, ಆಂಗ್ಲರು ಇಂಡಸ್ ಅಂತ ಕರೆದ್ರು. ಮುಂದೆ ಇದೇ ಇಂಡಿಯಾ ಆಯಿತು. ಇವಾಗ ಭಾರತವನ್ನು ಸಾಮಾನ್ಯವಾಗಿ ಇಂಡಿಯಾ ಅಂಥೇಳಿ ಕರೀತಾರೆ. ಈಗ ಭಾರತೀಯ ಸಮಾಜದ ವಿಶಿಷ್ಟ ಲಕ್ಷಣಗಳೇನು ಅಂತ ನೋಡೋಣ. ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಮೊದಲು ಪಾಯಿಂಟ್ಸ್ ಏನೇನಿದೆ ನೋಡ್ಕೊಳ್ಳಿ, ನಂತರ ಚರ್ಚೆ ಮಾಡೋಣ. ನಂಬರ್ 1, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ. ನಂಬರ್ 2, ವಿಶಿಷ್ಟ ಧರ್ಮ ಮತ್ತು ಧಾರ್ಮಿಕ ಕಲ್ಪನೆಗಳು, ರಿಲಿಜಿಯಸ್ ಬಿಲೀಫ್ಸ್. ನಂಬರ್ 3, ದೈವಿ ಶಕ್ತಿಯ ಬಗೆಗೆ ನಂಬಿಕೆ, ಬಿಲೀಫ್ ಇನ್ ಡಿವೈನ್ ಪವರ್. ನಂಬರ್ 4, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ, ಬಿಲೀಫ್ ಇನ್ ಥಿಯರಿ ಆಫ್ ಕರ್ಮ. ನಂಬರ್ 5, ಸಹಿಷ್ಣುತೆ ಮತ್ತು ಹೊಂದಾಣಿಕೆ, ಟಾಲರೆನ್ಸ್ ಅಂಡ್ ಅಕೊಮಡೇಷನ್. ನಂಬರ್ 6, ಮೋಕ್ಷ ಸಾಧನೆಯ ಗುರಿ, ಅಟೈನ್ಮೆಂಟ್ ಆಫ್ ಸಲ್ವೇಷನ್. ಈ 6 ವಿಶಿಷ್ಟ ಲಕ್ಷಣಗಳನ್ನು ನಮ್ಮ ಸಮಾಜ ಹೊಂದಿದೆ. ಇವುಗಳನ್ನು ನಾವಿವಾಗ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1, ವಿವಿಧತೆಯಲ್ಲಿ ಏಕತೆ. ನಮ್ಮ ದೇಶ ವೈವಿಧ್ಯತೆಗಾಗಿ ಹೆಸರಾದಂತಹ ನಾಡು. ಹಲವಾರು ವೈವಿಧ್ಯತೆಗಳಿದ್ದರೂ ಕೂಡ ಏಕತೆಯ ಗುಣ ಭಾರತೀಯರಲ್ಲಿದೆ. ಇದೇ ನಮ್ಮ ವಿಶಿಷ್ಟತೆ. ವಿವಿಧತೆಯಲ್ಲಿಯೂ ಏಕತೆಯನ್ನು ಸಾಧಿಸುವ ಗುಣವನ್ನು ಭಾರತೀಯರು ಹೊಂದಿದ್ದಾರೆ. ನಮ್ಮ ದೇಶದಲ್ಲಿ ಭೌಗೋಳಿಕವಾಗಿ, ಜನಾಂಗೀಯ ದೃಷ್ಟಿಯಿಂದ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಭಾಷಾ ವೈವಿಧ್ಯತೆಗಳನ್ನು ಕಾಣ್ತೀವಿ.
ಭೌಗೋಳಿಕವಾಗಿ ನೋಡೋದಾದ್ರೆ ನಮ್ಮ ದೇಶದಲ್ಲಿ ವಿವಿಧ ಪ್ರಕಾರದ ಭೂಭಾಗಗಳಿವೆ. ಪರ್ವತ ಶ್ರೇಣಿಗಳಿವೆ, ದಟ್ಟವಾದ ಅರಣ್ಯ ಪ್ರದೇಶಗಳಿವೆ, ಮರುಭೂಮಿಗಳಿವೆ, ಸಮದಟ್ಟಾದ ಪ್ರದೇಶಗಳಿವೆ, ಬಯಲು ಪ್ರದೇಶಗಳಿವೆ. ಹಾಗೆಯೇ ಹವಾಮಾನ ರೀತಿಯಿಂದ ನೋಡೋದಾದ್ರೆ ವಿವಿಧ ರೀತಿಯ ಹವಾಮಾನಗಳು ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಕೆಲವು ಪ್ರದೇಶಗಳಲ್ಲಿ ತುಂಬಾ ಶೀತ ಹವಾಮಾನ ಇದ್ರೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಉಷ್ಣ ಹವಾಮಾನವನ್ನು ನೋಡ್ತೇವೆ. ಮತ್ತೆ ಕೆಲವು ಪ್ರದೇಶಗಳಲ್ಲಿ ಸಮಶೀತೋಷ್ಣ ಹವಾಮಾನವೂ ಕಂಡುಬರುತ್ತೆ. ಹಾಗೆಯೇ ಜನಾಂಗೀಯವಾಗಿ ನೋಡಿದ್ರೆ ನಮ್ಮ ದೇಶದಲ್ಲಿ ಹಲವಾರು ಆದಿವಾಸಿ ಪಂಗಡಗಳು ಇವತ್ತಿಗೂ ವಾಸ ಮಾಡ್ತಾ ಇದ್ದಾರೆ. ಈ ಅನಾಗರಿಕ ಸ್ಥಿತಿಯಲ್ಲಿರುವಂತಹ ಆದಿವಾಸಿಗಳ ಜೊತೆಗೆ ನಾಗರಿಕತೆಯಲ್ಲಿ ತುಂಬಾ ಮುಂದುವರೆದ ಜನಾಂಗಗಳೂ ಕೂಡ ಇಲ್ಲಿವೆ. ಹೀಗಾಗಿ ಜನಾಂಗೀಯವಾಗಿ ವೈವಿಧ್ಯತೆಗಳನ್ನು ನಮ್ಮ ದೇಶದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಧಾರ್ಮಿಕವಾಗಿ ನೋಡೋದಾದರೆ ವಿಶ್ವದ ಹಲವಾರು ಧರ್ಮಗಳು ಇಲ್ಲಿಯೇ ಜನ್ಮ ತಾಳಿವೆ. ಹಿಂದೂ, ಬೌದ್ಧ, ಜೈನ, ಸಿಖ್, ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳಿಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಆರ್ಥಿಕವಾದ ವೈವಿಧ್ಯತೆಗಳೇನಿದೆ ಅಂತ ನೋಡೋದಾದರೆ ನಮ್ಮ ದೇಶದಲ್ಲಿ ಅಗರ್ಭ ಶ್ರೀಮಂತರಿಂದ ಹಿಡಿದು ಕಡುಬಡವರನ್ನು ಹಾಗೂ ನಿರ್ಗತಿಕ ಅನಾಥ ಜನರನ್ನು ಇಲ್ಲಿ ಕಾಣಬಹುದು. ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸ ಮಾಡುವಂಥ ಜನರೂ ಇದ್ದಾರೆ. ಹಾಗೆ ನಿರ್ಗತಿಕರಾಗಿ ರಸ್ತೆಯ ಬದಿಯಲ್ಲಿ ಫುಟ್ಪಾತ್ಗಳಲ್ಲಿ ವಾಸ ಮಾಡುವಂತಹ ಜನರೂ ನಮ್ಮ ದೇಶದಲ್ಲಿದ್ದಾರೆ. ಹೀಗಾಗಿ ಆರ್ಥಿಕವಾದ ವೈವಿಧ್ಯತೆಗಳಿದೆ. ಇನ್ನು ಸಾಮಾಜಿಕವಾದ ವೈವಿಧ್ಯತೆಗಳನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ ವಿವಿಧ ಸಂಪ್ರದಾಯಗಳು, ಆಚಾರ ವಿಚಾರಗಳು, ಉಡುಗೆ ತೊಡುಗೆಗಳು, ರೂಢಿ ಸಂಪ್ರದಾಯಗಳನ್ನು ಕಾಣಬಹುದು. ವಿವಿಧ ರೀತಿಯ ಆಚರಣೆಗಳನ್ನು ಆಚರಿಸುವ ಜನರನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಸಾಮಾಜಿಕವಾಗಿ ತುಂಬ ವೈವಿಧ್ಯಮಯವಾದ ದೇಶ ನಮ್ಮದು. ಇನ್ನು ಕೊನೆಯದಾಗಿ ಭಾಷೆಯ ದೃಷ್ಟಿಯಿಂದ ನೋಡೋದಾದರೂ ಕೂಡ ನಮ್ಮಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವಂಥ ಜನ ಇದ್ದಾರೆ. ನಮ್ಮ ಸಂವಿಧಾನ ಸಾಮಾನ್ಯವಾಗಿ 18 ಭಾಷೆಗಳಿಗೆ ಮನ್ನಣೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ನೂರಾರು, ಮೋರ್ ದನ್ 500 ಅಂತ ಹೇಳ್ತೇವೆ, ನೂರಾರು ಆಡು ಭಾಷೆಗಳನ್ನು ಮಾತನಾಡುವ ಜನರೂ ನಮ್ಮಲ್ಲಿದ್ದಾರೆ. ಆಡು ಭಾಷೆಗಳು ಡೈಲೆಕ್ಟ್ಸ್ ಅಂತ ಕರಿತೇವೆ. ಆಡು ಭಾಷೆಗಳು ಅಂದರೆ ಬರವಣಿಗೆ ಇಲ್ಲದಂತಹ ಭಾಷೆಗಳು, ಲಿಪಿ ಇಲ್ಲದಂತಹ ಭಾಷೆಗಳು. ಅಂತಹ ಡೈಲೆಕ್ಟ್ಸ್ ಏನಿದೆ, ನೂರಾರು ಆಡು ಭಾಷೆಗಳನ್ನು ಮಾತನಾಡುವ ಜನ ಭಾರತ ದೇಶದಲ್ಲಿದ್ದಾರೆ. ಹೀಗಾಗಿ ಭಾಷಾ ದೃಷ್ಟಿಯಿಂದಲೂ ನಮ್ಮ ದೇಶದಲ್ಲಿ ವೈವಿಧ್ಯತೆಗಳಿದೆ. ಇಷ್ಟೊಂದು ವೈವಿಧ್ಯತೆಗಳ ನಾಡು ನಮ್ಮದು. ವಿವಿಧತೆಯ ಪುಟ್ಟ ಪ್ರಪಂಚ ಅಂತಲೇ ಅದಕ್ಕೇನೆ ಕರೀತಾರೆ. ಈ ವೈವಿಧ್ಯತೆಗಳ ಮಧ್ಯೆಯೂ ನಮ್ಮ ದೇಶದಲ್ಲಿ ಏಕತೆ, ನಾವು ಭಾರತೀಯರು ಅನ್ನುವ ಭಾವನೆ ನಮ್ಮಲ್ಲಿದೆ. ವಿವಿಧತೆಯಲ್ಲಿ ಏಕತೆ ಭಾರತೀಯ ಸಮಾಜದ ಪ್ರಥಮ ಹಾಗೂ ತುಂಬ ಮಹತ್ವದ ಲಕ್ಷಣ. ಇನ್ನು ಎರಡನೇ ಲಕ್ಷಣವನ್ನು ನೋಡೋದಾದರೆ ವಿಶಿಷ್ಟ ಧರ್ಮ ಮತ್ತು ಧಾರ್ಮಿಕ ಕಲ್ಪನೆಗಳು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ನಿರ್ದಿಷ್ಟ ಧರ್ಮ ಅಥವಾ ಮತ ಪಂಥಗಳಿಗೆ ಸೇರಿದವನಾಗಿರ್ತಾನೆ. ಹೀಗಾಗಿ ಧರ್ಮ ಅನ್ನೋದು ನಮ್ಮಲ್ಲಿ ಆನುವಂಶಿಕವಾಗಿಯೇ ಬರುತ್ತೆ. ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯ ಧರ್ಮ ನಿರ್ಧಾರವಾಗುತ್ತೆ. ವ್ಯಕ್ತಿಯು ಜೀವನದುದ್ದಕ್ಕೂ ತನ್ನ ಧರ್ಮದ ಆಚಾರ ವಿಚಾರಗಳನ್ನು, ವಿಧಿ ವಿಧಾನಗಳನ್ನು ಮತ್ತು ನೀತಿ ನಿಯಮಗಳನ್ನು ಆಚರಿಸ್ತಾನೆ, ಅವುಗಳಿಗೆ ಬದ್ಧನಾಗಿ ನಡ್ಕೊಳ್ತಾನೆ. ಅಲ್ಲದೇನೆ ನಮ್ಮ ದೇಶದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿ ವಿವಿಧ ಧಾರ್ಮಿಕ ಸಂಸ್ಕಾರಗಳನ್ನು ಹೊಂದಬೇಕಾಗತ್ತೆ. ನಾಮಕರಣದಿಂದ ಹಿಡಿದು ನೇಮಿಂಗ್ ಸೆರೆಮನಿ ಅಂತ ಹೇಳ್ತೇವೆ, ಮಗುವಿಗೆ ಹೆಸರಿಡುವಂಥದ್ದು, ನಾಮಕರಣದಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ವ್ಯಕ್ತಿ ತನ್ನ ಧರ್ಮದ ವಿಧಿವಿಧಾನಗಳಿಗೆ ತಕ್ಕಂತೆ ಕ್ರಿಯಾವಿಧಾನಗಳನ್ನು ಅಥವಾ ಸಂಸ್ಕಾರಗಳನ್ನು ಹೊಂದಬೇಕಾಗತ್ತೆ. ಹಿಂದೂ ಧರ್ಮವನ್ನು ಸನಾತನ ಧರ್ಮ, ವೈದಿಕ ಧರ್ಮ, ಆರ್ಯ ಧರ್ಮ ಎಂದೂ ಸಹ ಕರೀತಾರೆ. ಯಾಕೆ ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತ ಕರೀತಾರೆ ಅಂದರೆ ಇದಕ್ಕೆ ಆದಿ ಮತ್ತು ಅಂತ್ಯಗಳಿಲ್ಲ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದರರ್ಥ ಹಿಂದೂ ಧರ್ಮ ನಿರ್ದಿಷ್ಟವಾಗಿ ಯಾವಾಗ ಹುಟ್ಟಿದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಹಾಗೆ ಇದು ಯಾವಾಗ ಅಂತ್ಯವಾಗುತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿಯೇ ಇದನ್ನು ಸನಾತನ ಧರ್ಮ ಅಂತ ಕರೀತಾರೆ. ಹಾಗೆಯೇ ಉಳಿದ ಧರ್ಮಗಳಿಗಿರುವಂತೆ ಹಿಂದೂ ಧರ್ಮಕ್ಕೆ ನಿರ್ದಿಷ್ಟವಾದ ಧರ್ಮ ಸಂಸ್ಥಾಪಕರಿಲ್ಲ, ಹಾಗೆಯೇ ಖಚಿತ ಅಥವಾ ನಿರ್ದಿಷ್ಟ ಸಿದ್ಧಾಂತಗಳೂ ಇಲ್ಲ. ಇದರ ಜೊತೆಗೆ ನಿರ್ದಿಷ್ಟ ದೇವರೂ ಇಲ್ಲ. ಯಾಕೆ ಅಂತಂದರೆ ಹಿಂದೂಗಳು
ವಿವಿಧ ದೇವರುಗಳನ್ನು ಆರಾಧನೆ ಮಾಡ್ತಾರೆ. ಬಹು ದೇವತಾರಾಧನೆ ಹಿಂದೂಗಳಲ್ಲಿದೆ. ಈ ಎಲ್ಲ ಕಾರಣಗಳಿಂದಾಗಿ ಹಿಂದೂ ಅನ್ನೋದು ಒಂದು ವಿಶಿಷ್ಟ ಧರ್ಮವಾಗಿರದೆ ಅದೊಂದು ಜೀವನ ಮಾರ್ಗ ಅಂಥೇಳಿ ಬಹಳಷ್ಟು ಜನ ತಜ್ಞರು ಅಭಿಪ್ರಾಯಪಡ್ತಾರೆ. ಹಾಗಾಗಿ ಹಿಂದೂ ಧರ್ಮ ಅನ್ನೋದು ಒಂದು ವಿಶಿಷ್ಟ ಜೀವನ ಮಾರ್ಗ ಅಂತಲೇ ಹೇಳ್ತಾರೆ. ಹಿಂದೂ ಧರ್ಮ ಎಷ್ಟೇ ದಾಳಿಗಳಾಗಲಿ, ಎಷ್ಟೇ ಆಘಾತ ಪ್ರಹಾರಗಳಾದರೂ ಸಹ ತನ್ನ ಅಸ್ತಿತ್ವವನ್ನು ಇಂದಿಗೂ ಉಳಿಸಿಕೊಂಡು ಬಂದಿದೆ. ಅಲ್ಲದೆ ಮತ್ತಷ್ಟು ಸತ್ವಶಾಲಿಯಾಗಿ ಉದಾರವಾದಿಯಾಗಿ ಬೆಳೀತಾ ಇದೆ. ಇದಕ್ಕೇನು ಕಾರಣ ಅಂತಂದರೆ, ಆಗಾಗ ಈ ಧರ್ಮದಲ್ಲಿ ಜನಿಸಿ ಬಂದಂತಹ ಮಹಾಪುರುಷರು, ಸಂತರು ಮತ್ತು ಸಮಾಜ ಸುಧಾರಕರು. ನೋಡಿ, ಧರ್ಮ ಇವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ಅಂದರೆ ಸಮಾಜದಲ್ಲಿ ಯಾವಾಗ ಧರ್ಮ ಪತನವಾಗ್ತಾ ಇರುತ್ತೋ ಆವಾಗ ನಾನು ಆಗಿಂದಾಗ ಹುಟ್ಟಿ ಬರ್ತಾ ಇರ್ತೇನೆ ಅಂತ. ಹಾಗೆ ಋಷಿ ಮುನಿಗಳ ಅವತಾರದಲ್ಲಿ ಅವತಾರ ಪುರುಷರ ಹೆಸರಿನಲ್ಲಿ ಕೃಷ್ಣ ಆವಾಗವಾಗ ಹುಟ್ಟಿ ಬಂದು ಸಮಾಜ ಉದ್ಧಾರವನ್ನು ಮಾಡ್ತಾ ಇದ್ದಾನೆ ಅಂತ. ಅದಕ್ಕೇನೆ ಆಗಾಗ ಈ ಧರ್ಮದಲ್ಲಿ ಜನಿಸಿ ಬಂದಂತಹ ಮಹಾಪುರುಷರು, ಸಂತರು ಹಾಗೂ ಸಮಾಜ ಸುಧಾರಕರೇ ಈ ಧರ್ಮ ಇನ್ನಷ್ಟು ಉದಾರವಾಗಿ ಸತ್ವಶಾಲಿಯಾಗಿ ಬೆಳೀಲಿಕ್ಕೆ ಕಾರಣ ಆಗಿದ್ದಾರೆ ಅಂತ. ಹೀಗೆ ಭಾರತೀಯ ಸಮಾಜದಲ್ಲಿ ಧರ್ಮ ಮತ್ತು ಧಾರ್ಮಿಕ ಕಲ್ಪನೆಗಳಿಗೆ ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಇದು ಎರಡನೆಯ ಲಕ್ಷಣ. ಇನ್ನು ಮೂರನೆಯ ಲಕ್ಷಣವನ್ನು ನೋಡೋದಾದರೆ ದೈವಿ ಶಕ್ತಿಯ ಬಗೆಗೆ ನಂಬಿಕೆ, ಬಿಲೀಫ್ ಇನ್ ಡಿವೈನ್ ಪವರ್ ಅಂತ ಹೇಳ್ತೇವೆ. ಭಾರತೀಯರು ಅಲೌಕಿಕವಾದ ಪವಿತ್ರವಾದ ದೈವಿ ಶಕ್ತಿಯ ಬಗೆಗೆ ನಂಬಿಕೆಯನ್ನು ಹೊಂದಿದ್ದಾರೆ. ನಾವು ಅಂದರೆ ಭಾರತೀಯರು ನಿಸರ್ಗ ಆರಾಧಕರು. ನಿಸರ್ಗದಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು ಪೂಜೆ ಮಾಡ್ತಾರೆ ಭಾರತೀಯರು. ಹಾಗೆ ನಿಸರ್ಗದ ಎಲ್ಲ ಚಟುವಟಿಕೆಗಳನ್ನು ಒಂದು ಅವ್ಯಕ್ತ ಶಕ್ತಿ, ಯಾವುದೋ ಒಂದು ಅಗೋಚರ ಶಕ್ತಿ ನಿಯಂತ್ರಿಸ್ತಾ ಇದೆ ಅನ್ನುವ ನಂಬಿಕೆ ಭಾರತೀಯರಲ್ಲಿದೆ. ಈಗ ಉದಾಹರಣೆಗೆ ಸೂರ್ಯಾಸ್ತ, ಸೂರ್ಯೋದಯ, ಗ್ರಹಣಗಳು ಇದೆಲ್ಲ ಸಂಭವಿಸೋದು ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ, ಅಗೋಚರ ಕಣ್ಣಿಗೆ ಕಾಣದ ಶಕ್ತಿಯಿಂದ ಅನ್ನುವ ನಂಬಿಕೆ ಭಾರತೀಯರಲ್ಲಿದೆ. ಹಾಗೆಯೇ ಇಲ್ಲಿ ವಿವಿಧ ಧರ್ಮ ಮತ್ತು ಜಾತಿಯ ಜನರು ದೇವರನ್ನು ಮತ್ತು ದೈವಿ ಶಕ್ತಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಆರಾಧಿಸ್ತಾರೆ. ಹೀಗಾಗಿ ದೇವನೊಬ್ಬ ನಾಮ ಹಲವು ಎಂಬ ತತ್ವ ಜಾರಿಗೆ ಬಂದಿದೆ. ನಮ್ಮ ಭಾರತೀಯರು ದೇವರನ್ನು ವಿವಿಧ ಹೆಸರುಗಳಿಂದ ಪೂಜೆ ಮಾಡ್ತಾರೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವರಿಗೆ ನಾಮಕರಣ ಮಾಡಿ ದೇವರನ್ನು ಆರಾಧನೆ ಮಾಡ್ತಾರೆ. ಬಹು ದೇವತಾರಾಧನೆ ಅನ್ನೋದು ನಮ್ಮಲ್ಲಿದೆ. ಅಂದರೆ ದೇವನೊಬ್ಬ ನಾಮ ಹಲವು, ದೇವರು ಒಬ್ಬನೇ ಆದರೂ ಕೂಡ ಅವನನ್ನು ವಿವಿಧ ಹೆಸರುಗಳಿಂದ ಪೂಜೆ ಮಾಡ್ತಾರೆ ಭಾರತೀಯರು. ಭಾರತದಲ್ಲಿ ಏಕ ದೇವತಾರಾಧನೆ ಮತ್ತು ಬಹು ದೇವತಾರಾಧನೆಗಳೆರಡೂ ಕೂಡ ಜಾರಿಯಲ್ಲಿವೆ. ಅಂದರೆ ಕೆಲವರು ಒಬ್ಬ ದೇವನನ್ನು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಹಲವಾರು ದೇವತೆಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮಗೆ ಯಾವ ಕಾರಣಕ್ಕಾಗಿ, ಯಾವ ಸಂದರ್ಭಕ್ಕಾಗಿ ಯಾವ ದೇವರು ಬೇಕೋ ಅವರನ್ನು ಪೂಜೆ ಮಾಡ್ತಾರೆ. ಹಾಗೆ ಪ್ರತಿಯೊಂದು ಧರ್ಮದವರು ಅವರವರ ಧರ್ಮದ ನಿಯಮಗಳಿಗನುಗುಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪೂಜೆ, ಪ್ರಾರ್ಥನೆ, ಧ್ಯಾನ, ಭಜನೆ ಮುಂತಾದ ಚಟುವಟಿಕೆಗಳನ್ನು ಮಾಡ್ತಾರೆ. ತಮ್ಮ ದೇವರಿಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ಆರಾಧನೆಯನ್ನು ಮಾಡ್ತಾರೆ. ದೇವರು ದೇವರನ್ನು ಪ್ರಾರ್ಥಿಸುವ ವಿಧಾನಗಳು ಬೇರೆ ಬೇರೆಯಾದರೂ ಕೂಡ ಎಲ್ಲರ ಅಂತಿಮ ಗುರಿ ಒಂದೇ, ಅದೇನು? ಮೋಕ್ಷ ಪಡೆಯುವುದು ಅಂತ. ನಾವು ದೇವರನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ, ಭಜನೆ ಮಾಡಿ ಅಥವಾ ಅವನನ್ನು ಒಲಿಸಿಕೊಳ್ಳಿಕ್ಕೆ ಬೇರೆ ಮಾರ್ಗಗಳನ್ನು ತೋರಿಸಿದರೂ ಕೂಡ ಎಲ್ಲರ ಅಂತಿಮ ಗುರಿ ಏನು? ಮೋಕ್ಷ ಸಾಧನೆ ಅಥವಾ ಸದ್ಗತಿಯನ್ನು ಪಡೆಯೋದು ಅಂತ. ಹಾಗಾಗಿ ಸಾಮಾನ್ಯವಾಗಿ ಭಾರತೀಯರೆಲ್ಲರೂ ಕೂಡ ಆಸ್ತಿಕರಾಗಿರೋದನ್ನು ಕಾಣ್ತೇವೆ. ಆಸ್ತಿಕರು ಅಂದರೆ ದೇವರಲ್ಲಿ ನಂಬಿಕೆಯನ್ನು ಹೊಂದಿರುವಂಥವರು ಅಂತ. ಸಾಮಾನ್ಯವಾಗಿ ಭಾರತೀಯರು ಆಸ್ತಿಕರಾಗಿದ್ದಾರೆ. ಭಾರತೀಯ ಸಮಾಜದ ನಾಲ್ಕನೆಯ ಪ್ರಮುಖ ಲಕ್ಷಣ ಅಂದರೆ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ. ಜೀವನದ ಸುಖ ದುಃಖಗಳಿಗೆ ಕರ್ಮವೇ ಮೂಲ ಕಾರಣವೆಂದು ಭಾರತೀಯರು ನಂಬುತ್ತಾರೆ. ಕರ್ಮ ಅಂತಂದರೆ ಕೆಲಸ ಅಥವಾ ಕಾರ್ಯ ಅಂಥೇಳಿ ಅರ್ಥ. ಪ್ರತಿಯೊಬ್ಬ ವ್ಯಕ್ತಿ ತನಗೆ ನಿರ್ವಹಿಸಿದ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿ ಅದರ ಮೂಲಕವೇ ಸದ್ಗತಿ ಅಥವಾ ಮುಕ್ತಿಯನ್ನು ಪಡೆಯಬೇಕೆಂಬುದೇ ಕರ್ಮ ಸಿದ್ಧಾಂತದ ಮೂಲ ತತ್ವವಾಗಿದೆ. ಅಂದರೆ ನಮಗೆ ನಿರ್ವಹಿಸಿದ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಾಡಿದರೆ ಒಳ್ಳೆಯ ಫಲವನ್ನು, ಒಳ್ಳೆಯ ಜೀವನವನ್ನು ಪಡಿತೇವೆ ಅಂತ.
ನಮ್ಮ ಭಾರತೀಯರಲ್ಲಿ ಒಂದು ನಂಬಿಕೆ ಇದೆ, ಏನಪ್ಪಾ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು ಈ ಜನ್ಮದ ಸ್ಥಿತಿಗತಿಗಳಿಗೆ ಕಾರಣ ಆದ್ರೆ ಈ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳು ಮುಂದಿನ ಜನ್ಮದ ಸ್ಥಿತಿಗತಿಗಳಿಗೆ ಕಾರಣವಾಗುತ್ತೆ ಅನ್ನೋ ನಂಬಿಕೆ ಭಾರತೀಯರಲ್ಲಿದೆ. ಅಂದ್ರೆ ನಾವು ಈಗ ಒಳ್ಳೆಯದನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದನ್ನ ಪಡಿತೇವೆ, ಈಗ ನಾವೇನಾದರೂ ಕೆಟ್ಟ ಕರ್ಮಗಳನ್ನು ನಿರ್ವಹಿಸಿದ್ರೆ ಮಾಡಿದ್ರೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಿದರೆ ಖಂಡಿತವಾಗಿಯೂ ನಾವು ಕೆಟ್ಟ ಫಲಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನೋದು ಭಾರತೀಯರ ನಂಬಿಕೆ. ಕರ್ಮ ಸಿದ್ಧಾಂತದ ಜೊತೆ ಜೊತೆಗೆ ಇಲ್ಲಿ ಪಾಪ ಪುಣ್ಯಗಳ ಕಲ್ಪನೆಯೂ ಕೂಡ ಬೆಳೆದು ಬಂದಿದೆ. ಅಂದರೆ ಒಳ್ಳೆಯದನ್ನು ಮಾಡಿದ್ರೆ ಪುಣ್ಯ ಸಿಗುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಪಾಪ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಭಾರತೀಯರ ನಂಬಿಕೆ. ಮನು ತನ್ನ ಮನುಸ್ಮೃತಿಯಲ್ಲಿ ಕರ್ಮ ಅಥವಾ ಕೆಲಸ ಅನ್ನೋದು ದೇಹ ಮನಸ್ಸು ಮತ್ತು ಮಾತಿಗೆ ಸಂಬಂಧಿಸಿದಂತಹ ಕ್ರಿಯೆಯಾಗಿರುತ್ತೆ. ಅಂದರೆ ನಾವು ಒಳ್ಳೆಯದನ್ನ ಮಾತಾಡಬೇಕು, ಹಾಗೆ ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಅನ್ನೋದನ್ನು ಮನು ಇಲ್ಲಿ ಹೇಳ್ತಾನೆ. ದೇಹ ಮನಸ್ಸು ಮತ್ತು ಮಾತು ಮೂರು ಕೂಡ ಪರಿಶುದ್ಧವಾಗಿರಬೇಕು ಅಂತ. ಒಂದು ವೇಳೆ ನಾವು ದೇಹ ಮನಸ್ಸು ಮತ್ತು ಮಾತಿಗೆ ಸಂಬಂಧಿಸಿದ ಪಾಪ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತದ ಮೂಲಕವೇ ಶಿಕ್ಷೆಯನ್ನು ಅನುಭವಿಸ್ಬೇಕು. ಪ್ರಾಯಶ್ಚಿತ್ತ ಅಂತಂದರೆ ನಾವು ಅದನ್ನು ಕನ್ಫೆಸ್ ಮಾಡಿಕೊಂಡು ಪ್ರಾಯಶ್ಚಿತ್ತದ ಮೂಲಕವೇ ಶಿಕ್ಷೆಯನ್ನು ಅನುಭವಿಸ್ಬೇಕು. ನಮ್ಮ ಪುರಾಣ ಉಪನಿಷತ್ತುಗಳ ಪ್ರಕಾರ ಯಾವ ಪ್ರತಿಫಲದ ಆಸೆ ಇಲ್ಲದೆ ಪರಿಶುದ್ಧ ಭಾವನೆಯಿಂದ ಕಾಯಕ ಮಾಡುವವರು ಮಾತ್ರ ಸದ್ಗತಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ ಅಂತ ಹೇಳ್ತಾರೆ. ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಅಂದರೆ ನೀನು ಕರ್ಮ ಮಾಡು, ಫಲಾಫಲಗಳ ಒಂದು ಅಪೇಕ್ಷೆಯನ್ನು ಮಾಡಬೇಡ, ಫಲಾಫಲಗಳು ದೇವರಿಗೆ ಸೇರಿದ್ದು ಅಂತ. ಒಳ್ಳೆಯದನ್ನು ಮಾಡ್ತಾ ಹೋಗು, ದೇವರು ಒಳ್ಳೆಯದನ್ನು ಮಾಡ್ತಾನೆ ಅಂತ. ಅದನ್ನೇ ಪುರಾಣ ಮತ್ತು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಪ್ರತಿಫಲದ ಆಸೆ ಇಲ್ಲದೆ ಪರಿಶುದ್ಧ ಭಾವನೆಯಿಂದ ಕಾಯಕ ಮಾಡುವವರು ಮಾತ್ರ ಸದ್ಗತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಇನ್ನು ಐದನೇ ಲಕ್ಷಣ ಸಹಿಷ್ಣುತೆ ಮತ್ತು ಹೊಂದಾಣಿಕೆ ಅಂತ, ಟಾಲರೆನ್ಸ್ ಆ್ಯಂಡ್ ಎಕೊಮಡೇಷನ್ ಅಂತ. ಇದೊಂದು ನಮ್ಮ ಸಮಾಜದ ವಿಶಿಷ್ಟವಾದ ಗುಣ. ಅಂದರೆ ಹೊಂದಿಕೊಳ್ಳುವ ಗುಣ ಭಾರತೀಯರಿಗೆ ಕರಗತವಾಗಿ ಬಿಟ್ಟಿದೆ. ಇದರಿಂದಾಗಿಯೇ ನಮ್ಮ ಸಮಾಜದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ. ಈ ವಿವಿಧತೆಯಲ್ಲಿ ಏಕತೆಯ ಗುಣ ನಮ್ಮಲ್ಲಿ ಬೆಳೆದು ಬರಲಿಕ್ಕೆ ಅಥವಾ ಸಹಿಷ್ಣುತೆಯ ಗುಣ ನಮ್ಮಲ್ಲಿ ಬೆಳೆದು ಬರಲಿಕ್ಕೆ ಪ್ರಮುಖ ಕಾರಣ ಅಂದರೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ. ಹಿಂದೂ ಧರ್ಮ ಸರ್ವಧರ್ಮ ಸಹಿಷ್ಣುತೆಯ ಗುಣವನ್ನು ಹೊಂದಿದೆ. ಅಂದರೆ ಎಲ್ಲರನ್ನೂ ಸಹಿಸಿಕೊಳ್ಳುವ, ಎಲ್ಲವನ್ನೂ ಸಹಿಸಿಕೊಳ್ಳುವ ತಾಳ್ಮೆಯ ಗುಣ ಹಿಂದೂಗಳಲ್ಲಿದೆ. ಹೀಗಾಗಿ ಒಳ್ಳೆಯ ವಿಚಾರಗಳು ಜಗತ್ತಿನ ಯಾವ ಮೂಲದಿಂದ ಬಂದಿದ್ದರೂ ಸಹ ಅದನ್ನು ಸ್ವೀಕರಿಸುವ ಪ್ರವೃತ್ತಿಯನ್ನು ಹಿಂದೂ ಧರ್ಮ ಬೆಳೆಸಿಕೊಂಡಿದೆ. ನೋಬಲ್ ಥಾಟ್ಸ್ ಮೇ ಕಮ್ ಫ್ರಮ್ ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಜಗತ್ತಿನ ಯಾವ ಮೂಲದಿಂದಲೇ ಬಂದಿರಲಿ, ಅದು ಒಳ್ಳೆಯದು, ಅದು ನಮಗೆ ಅನುಕೂಲಕರವಾದದ್ದು ಅಂತಂದರೆ ಅದನ್ನು ಅಳವಡಿಸಿಕೊಳ್ಳುವಂತಹ, ಅದನ್ನು ಅನುಸರಿಸುವಂತಹ ಗುಣ ಭಾರತೀಯರಲ್ಲಿ ಬಂದಿದೆ. ಅಲ್ಲದೇ ಜೀವಿಸು ಮತ್ತು ಜೀವಿಸಲು ಬಿಡು, ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಹೇಳ್ತಾರೆ. ಈ ಧೋರಣೆಯನ್ನು ಭಾರತ ಅಥವಾ ಭಾರತೀಯರು ಬಹಳ ಹಿಂದಿನಿಂದಲೇ ಪಾಲಿಸ್ತಾ ಬಂದಿದ್ದಾರೆ. ತಾವು ಜೀವಿಸ್ತಾರೆ, ಇನ್ನೊಬ್ಬರಿಗೂ ಕೂಡ ಸಮಾಜದಲ್ಲಿ ಜೀವಿಸಲು ಉದಾರವಾಗಿ ಅವಕಾಶವನ್ನು ನೀಡುವಂತಹ ಗುಣ ಭಾರತೀಯರಲ್ಲಿದೆ. ಹೀಗಾಗಿಯೇ ಹೊರದೇಶದವರು ಬಂದು ಇಲ್ಲಿನ ಜನರೊಂದಿಗೆ ಸಮರಸಗೊಂಡಿದ್ದಾರೆ. ಅವರ ಸಂಸ್ಕೃತಿಯಲ್ಲಿನ ಶ್ರೇಷ್ಠ ಅಂಶಗಳನ್ನು ಭಾರತ ತನ್ನ ಸಂಸ್ಕೃತಿಯಲ್ಲಿಯೂ ಕೂಡ ಅಳವಡಿಸಿಕೊಂಡಿದೆ. ಹಲವಾರು ಧರ್ಮಗಳಿಗೆ ಭಾರತ ಆಶ್ರಯ ನೀಡಿದೆ. ಸಹಿಷ್ಣುತೆ ಮತ್ತು ಹೊಂದಾಣಿಕೆಯ ಗುಣದಿಂದಾಗಿ ಈ ಎಲ್ಲ ಧರ್ಮದ ಜನರೊಂದಿಗೆ ಸಹಜೀವನ ನಡೆಸೋದು ಸಾಧ್ಯವಾಗಿದೆ. ಸಹಿಷ್ಣುತೆ ಇಲ್ಲ ಅಂದರೆ, ತಾಳ್ಮೆ ಅಥವಾ ಹೊಂದಿಕೊಳ್ಳುವ ಗುಣ ಭಾರತೀಯರಲ್ಲಿಲ್ಲ ಅಂದರೆ ಇಷ್ಟೊಂದು ಧರ್ಮಗಳನ್ನು, ಇಷ್ಟೊಂದು ಜಾತಿಯ ಜನರನ್ನು, ಇಷ್ಟೊಂದು ಭಾಷೆಗಳನ್ನು ಮಾತನಾಡುವ ಜನರನ್ನು ಒಟ್ಟಿಗೆ ಕಾಣಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಭಾರತೀಯರ ಒಂದು ವಿಶಿಷ್ಟ ಗುಣ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ಲಕ್ಷಣ ಮೋಕ್ಷ ಸಾಧನೆಯ ಗುರಿ, ಅಟೈನ್ಮೆಂಟ್ ಆಫ್ ಸಾಲ್ವೇಷನ್ ಅಂತ. ಪ್ರತಿಯೊಬ್ಬ ಭಾರತೀಯನ ಜೀವನದ ಪ್ರಮುಖ ಹಾಗೂ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಿದೆ. ಮೋಕ್ಷ ಅಂದರೆ ಸದ್ಗತಿ ಅಂತಲೂ ಹೇಳ್ಬೋದು, ಮುಕ್ತಿ ಅಂತಲೂ ಹೇಳ್ಬೋದು. ಇಲ್ಲಿ ಮೋಕ್ಷ ಅಂದರೆ ಏನು? ಜೀವವು ಪರಮಾತ್ಮನೊಂದಿಗೆ ಸಾಮರಸ್ಯ ಹೊಂದುವ ಹಂತವನ್ನೇ
ಮೋಕ್ಷ ಅಥವಾ ಸದ್ಗತಿ ಅಂತ ಕರೀತಾರೆ. ಅಂದರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಮೋಕ್ಷ ಅಂತಾರೆ. ಹಾಗೆಯೇ ಹುಟ್ಟು ಸಾವುಗಳ ಬಂಧನದಿಂದ ಶಾಶ್ವತವಾದ ಬಿಡುಗಡೆ, ತನ್ನನ್ನು ತಾನು ಅರಿತುಕೊಳ್ಳುವುದು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದನ್ನೂ ಸಹ ಮೋಕ್ಷ ಅಂತ ಕರೀತಾರೆ. ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ, ಮೋಕ್ಷವನ್ನು ಸಾಧಿಸುವಲ್ಲಿ ಪಾಪ ಪುಣ್ಯಗಳ ಪಾತ್ರ ಅತ್ಯಂತ ಮಹತ್ವದ್ದು ಅನ್ನೋದು ಭಾರತೀಯರ ನಂಬಿಕೆ. ಹಿಂದೂ ಧರ್ಮದಲ್ಲಿ ಮೋಕ್ಷ ಸಾಧನೆಯ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ ಮೋಕ್ಷವನ್ನು ಹೇಗೆ ಪಡ್ಕೊಳ್ಬಹುದು ಅಂತ. ಈ ಉದಾಹರಣೆಗೆ ಹೇಳೋದಾದರೆ, ಭಗವದ್ಗೀತೆಯ ಪ್ರಕಾರ ಜ್ಞಾನವೇ ಮುಕ್ತಿಗೆ ಸಾಧನ ಅಂತ. ಅಂದರೆ ಮುಕ್ತಿ ಪಡಿಬೇಕು ಅಂದರೆ ಜ್ಞಾನವನ್ನು ಪಡ್ಕೊಳ್ಬೇಕು, ಮೋಕ್ಷ ಸಾಧನೆಗೆ ಜ್ಞಾನವೇ ಪ್ರಮುಖ ಅಂಶ ಅನ್ನೋದು ಭಗವದ್ಗೀತೆಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಅದ್ವೈತ ಧರ್ಮ ಪ್ರಚಾರಕರಾದಂತಹ ಶಂಕರಾಚಾರ್ಯರ ಪ್ರಕಾರ, ಬ್ರಹ್ಮಸ್ಯ ಜಗತ್ತು ಮಿಥ್ಯ, ಅಂದರೆ ಬ್ರಹ್ಮ ಜ್ಞಾನವನ್ನು ಪಡೆಯುವುದರ ಮೂಲಕ ನಾವು ಮೋಕ್ಷವನ್ನು ಪಡೆಯಬಹುದು ಅಂತ. ಹಾಗೆಯೇ ದ್ವೈತ ಧರ್ಮದ ಪ್ರಚಾರಕರಾದಂತಹ, ದ್ವೈತ ಸಿದ್ಧಾಂತದ ಪ್ರಚಾರಕರಾದಂತಹ ಮಧ್ವಾಚಾರ್ಯರ ಪ್ರಕಾರ, ಮೋಕ್ಷವೆಂದರೆ ಸಂಸಾರ ಬಂಧನದಿಂದ ಪಾರಾಗಿ ಬ್ರಹ್ಮನ ಸಾಮೀಪ್ಯ ಪಡೆಯುವುದು ಅಂತ. ಅಂದರೆ ಈ ಸಂಸಾರ ಬಂಧನದಿಂದ ಮುಕ್ತವಾಗಿ ದೇವರ ಸಮೀಪಕ್ಕೆ ಹೋಗೋದಕ್ಕೆ ಮೋಕ್ಷ ಅಂತ ಕರೀತಾರೆ ನಮ್ಮ ಮಧ್ವಾಚಾರ್ಯರು. ಇನ್ನು ವೀರಶೈವರ ಪ್ರಕಾರ, ಲಿಂಗ ಅಂಗ ಸಾಮರಸ್ಯವೇ ಮೋಕ್ಷ. ಅಂದರೆ ವೀರಶೈವದ ಪ್ರಕಾರ ಲಿಂಗ ಅಂಗ ಸಾಮರಸ್ಯ ಅಂದರೆ ದೇಹ ಈಶ್ವರನಲ್ಲಿ ಲೀನವಾಗುವುದಕ್ಕೆ, ಲಿಂಗದಲ್ಲಿ ಅಂಗ ಲೀನವಾಗುವುದಕ್ಕೆ ಮೋಕ್ಷ ಅಂತ ಕರೀತಾರೆ ವೀರಶೈವರು. ಹೀಗೆ ಬೇರೆ ಬೇರೆ ಸಿದ್ಧಾಂತಗಳ ಪ್ರಕಾರ ಮೋಕ್ಷವನ್ನು ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಳ್ಬಹುದು ಅಂತ. ಒಟ್ಟಿನಲ್ಲಿ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತಿಮವಾಗಿ ಮೋಕ್ಷ ಅಥವಾ ಸದ್ಗತಿಯನ್ನು ಪಡೆಯೋದೇ ಭಾರತೀಯರ ಒಂದು ಪ್ರಮುಖ ಉದ್ದೇಶ. ಇವು ಆರು ಭಾರತೀಯ ಸಮಾಜದ ವಿಶಿಷ್ಟ ಲಕ್ಷಣಗಳು. ಇನ್ನೂ ಕೆಲವು ಸಮಾಜಶಾಸ್ತ್ರದ ವಿಡಿಯೋಗಳನ್ನು ನೀವು ನೋಡಲು ಬಯಸೋದಾದರೆ, ನನ್ನದೊಂದು ವಿಡಿಯೋ ಚಾನಲ್ ಇದೆ, ಸೋಷಿಯಲ್ ವೇವ್ಸ್ ಅಂತ. ಆ ಚಾನಲ್ಗೆ ನೀವು ಫಾಲೋ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಇನ್ನೂ ಹಲವಾರು ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಅಲ್ಲಿ ವೀಕ್ಷಿಸಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.